केंद्र सरकारने राबवलेली महत्वाची स्मार्ट सिटी योजना वेगळेच वळण घेत आहे। या स्मार्ट सिटीसाठी एकूण 20 नगरांची निवड केली असून यामध्ये बेळगाव या नगराचे सुद्धा नाव आहे। एकूण स्मार्ट सिटीसाठी मिळालेली एकूण आकडेवारी 568 करोड रुपये असून 4 वर्षांमध्ये फक्त 3 मोठी कामे झालेली दिसत आहेत। स्मार्ट सिटी अधिकारी CEO जियाउल्ला यांनी पत्रकार परिषदेचे आयोजन केले होते। यामध्ये स्मार्ट सिटी संबंधित अधिकाऱ्यांनी या पत्रकार परिषदेत सहभाग घेतला होता। या स्मार्ट सिटीसाठी मंजूर झालेल्या रकमेची आकडेवारी दिलेली चुकीची असून यामध्ये लोकांची फक्त दिशाभूल करण्याचा प्रयत्न केला जात आहे। गेल्या 4 वर्षांपासून स्मार्ट सिटीमध्ये 6 लहान कामे झाली असून यासाठी 4.53 करोड रुपये खर्च झाले आहेत। या संबंधित अधिकाऱ्यांकडून असे सांगण्यात येत आहे की जे काही त्यांनी या 4 वर्षात केले एवढ्यातच ते आपले समाधान मानत राहिले आहेत। सरकारकडून स्मार्ट सिटी योजनेअंतर्गत स्मार्ट सिटी बनविण्यासाठी एकूण 568 करोड रुपये मंजूर झाले असून त्यामधील फक्त 4.53 करोड रुपयेचा वापर केला गेला आहे व बाकी असलेले 238 करोड रुपये कंत्राटदार बाकी कामे पूर्ण करण्यासाठी हे पैसे घेण्याचा विचार करत असून येत्या 3 महिन्यात 13 कामे करू असे संबंधित अधिकाऱ्यांकडून आश्वासन दिले जात आहे। स्मार्ट सिटी मिशन प्राजेक्टली 1000 ಕೋಟಿ ಅಲಾಟ್ಮೆಂಟ್ ಆಗಿದೆ। 1000 ಕೋಟಿಯಲ್ಲಿ 500 ಕೋಟಿ ಕೇಂದ್ರ ಸರ್ಕಾರ ಕೊಡುತ್ತೆ, 500 ಕೋಟಿ ರಾಜ್ಯ ಸರ್ಕಾರ ಕೊಡುತ್ತೆ। ಇದರ ಜೊತೆಯಲ್ಲಿ PPP ಮಾಡಲ್ಸು ಇದೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ, ಅದರಲ್ಲೂ 395 ಕೋಟಿ ಪ್ರಾಜೆಕ್ಟ್ಸ್ ಇದೆ। ಜಾಗ ನಾವು ಕೊಡ್ತೀವಿ, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಪ್ರೈವೇಟ್ ಪಾರ್ಟಿ ಮಾಡಬೇಕು, ಆಮೇಲೆ ಅದರಿಂದ ಆದಾಯ ಬರೋದ್ರಿಂದ ಅವನು ರಿಕವರಿ ಮಾಡಬೇಕು। ಅದರ ಜೊತೆಯಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಒಂದು ಸ್ಮಾರ್ಟ್ ಸಿಟಿ ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏನು ಪ್ರಾಜೆಕ್ಟ್ ಮಾಡುತ್ತೆ ಅದನ್ನು ಇದರಲ್ಲಿ ಸೇರಿಸಿ ಅಂತ ಹೇಳಿ ಡೈರೆಕ್ಷನ್ಸ್ ಇತ್ತು। ಅದಕ್ಕೆ ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ROB ಕಟ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತಾ ಇರ್ಬೋದು, ಅದೇ ಪ್ರಕಾರ ಅಮೃತ್ ಸ್ಕೀಮ್ ಇರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ಸ್ ಕಟ್ಟೋದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ। ಇದರಲ್ಲಿ ನಮ್ಮ ರೋಲ್ ಏನೂ ಇರೋಲ್ಲ, ಬಟ್ ಇಟ್ ವಿಲ್ ಬಿ ಟೇಕನ್ ಫಾರ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್। ನಮ್ಮ ನಗರದಲ್ಲಿ ಇದೆಲ್ಲ ಆಗಿದೆ, ಬೇರೆ ಇಲಾಖೆಯಿಂದ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ ಅಂತ। ಇದರಲ್ಲಿ ವರ್ಚುವಲ್ ವರ್ಕ್ ನಮ್ಮದು ಸ್ಮಾರ್ಟ್ ಸಿಟಿ ಮಿಷನ್ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಮಾಡೋದು। ಈಗ ತಮಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು। ಈ 1000 ಕೋಟಿಯಲ್ಲಿ ನಾವು ಆಲ್ರೆಡಿ 568 ಕೋಟಿ ವರ್ತ್ ಪ್ರಾಜೆಕ್ಟ್ಸು ಗ್ರೌಂಡ್ ಮಾಡಿದ್ದೀವಿ, ಅಂದರೆ ಫೀಲ್ಡಲ್ಲಿ ಸ್ಟಾರ್ಟ್ ಆಗಿದೆ। 568 ಕೋಟಿ ಆಜ್ಞೆ ಮತ್ತು ನಿಯಂತ್ರಣ ಕೇಂದ್ರ ಅಂದರೆ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ, ಇದು ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಆಫೀಸಲ್ಲಿ ಬಿಲ್ಡಿಂಗ್ ನಡೀತಾ ಇದೆ, ಅಲ್ಲಿ ಕಂಪ್ಲೀಟ್ ಮಾನಿಟ್ರಿಂಗ್ ಮಾಡ್ತೀವಿ। ಸೆಂಟ್ರಲೈಸ್ಡ್ ಕಮಾಂಡ್ ಸೆಂಟರ್ ಇರುತ್ತೆ, ಅದು ಫ್ರಂಟ್ ಎಂಡ್ ಆಗುತ್ತೆ। ಬ್ಯಾಕ್ ಎಂಡ್ ಸರ್ವರ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಕರ್ನಾಟಕ ಮುನ್ಸಿಪಲ್ ಡೇಟಾ ಸೊಸೈಟಿ ಅಂತ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆದು ಡೇಟಾ ಸೆಂಟರ್ ಇದೆ, ಅಲ್ಲಿ ಸರ್ವರ್ಸ್ ಹಾಕಿ ಡೇಟಾ ಎಲ್ಲ ಅಲ್ಲಿ ಸ್ಟೋರೇಜ್ ಆಗುತ್ತೆ। ಇದರಲ್ಲಿ ಫಸ್ಟು ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದು ಎಲಿಮೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಅದೇ ಪ್ರಕಾರ ಬಸ್ ಶೆಲ್ಟರ್ಸ್ ಮಾಡಿದ್ದೀವಿ। ಬಸ್ ಶೆಲ್ಟರ್ಸಲ್ಲಿ ಒಂದು ಸ್ಕ್ರೀನ್ ಇರುತ್ತೆ, ಆಲ್ರೆಡಿ ಬಸ್ ಶೆಲ್ಟರ್ಸ್ ಆಗಿದೆ, ನೆಕ್ಸ್ಟು ಮಾಡೋದು ಸ್ಕ್ರೀನಲ್ಲಿ ತಾವು ನೋಡ್ಬೋದು ಯಾವ ಬಸ್ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ರೂಟ್ ಎಲ್ಲ ಕಾಣಿಸ್ಬೋದು। ಅದೇ ಥರ ಒಂದು ಆ್ಯಪು ಡೆವಲಪ್ ಮಾಡ್ತೀವಿ, ನೀವು ಆ್ಯಪಲ್ಲಿ ಕ್ಲಿಕ್ ಮಾಡಿದ್ರೂ ಕೂಡ ನೀವು ವೇಟ್ ಮಾಡ್ತಾ ಇರೋ ಬಸ್ ಎಲ್ಲಿದೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಗೊತ್ತಾಗುತ್ತೆ। ಕಮಾಂಡ್ ಕಂಟ್ರೋಲ್ ಸೆಂಟರ್ ವರ್ಕ್ ಪ್ರಗತಿಯಲ್ಲಿದೆ। ಇದೇ ಪ್ರಕಾರ 568 ಕೋಟಿಯಲ್ಲಿ 16 ವರ್ಕ್ ಪ್ರೋಗ್ರೆಸ್ಸಲ್ಲಿದೆ, ಹಾಗೂ 232 ಕೋಟಿಗಳದ್ದು ಟೆಂಡರ್ ಆಲ್ರೆಡಿ ಕರೆದಿದ್ವಿ। ಈ ಟೆಂಡರ್ ಪ್ರಕ್ರಿಯೆ ಮುಗಿಸ್ಬಿಟ್ಟು 15 ಡೇಸ್ ಟು 1 ಮಂತಲ್ಲಿ ಅದು ವರ್ಕ್ ಆರ್ಡರ್ ಕೊಡ್ತೀವಿ। ಇದು ಬಿಟ್ಟರೆ ಉಳಿದಿದ್ದು ನಮ್ಮ ಹತ್ರ DPR ಸ್ಟೇಜ್ ಮತ್ತು ಕಾನ್ಸೆಪ್ಟ್ ಸ್ಟೇಜ್, ಪರಿಕಲ್ಪನಾ ಹಂತ ಅಂದರೆ ಕಾನ್ಸೆಪ್ಟ್, ಆ್ಯಕ್ಚುಲಿ ಕಾನ್ಸೆಪ್ಟ್ ಸ್ಟೇಜ್ ಯಾವ ಥರ ಮಾಡಬೇಕು ಏನು ಮಾಡಬೇಕಂತ। ಈಗ DPR ಸ್ಟೇಜಲ್ಲಿ ಇರೋದು 8 ಪ್ರಾಜೆಕ್ಟ್ಸ್ ಇದೆ, ಅದರಲ್ಲಿ ಫ್ಲೈಓವರ್ ಕೂಡ ಬರುತ್ತೆ, ಫೋರ್ಟ್ ಆ್ಯಂಡ್ ಮೋಡ್ ಬರುತ್ತೆ। ಫೋರ್ಟ್ ಇಂಪ್ರೂವ್ಮೆಂಟ್ಗೆ 25 ಕೋಟಿ ನಾವು ಇಟ್ಟಿದ್ದೀವಿ ನಮ್ಮ SCM ಪ್ರಾಜೆಕ್ಟಲ್ಲಿ, ಸ್ಮಾರ್ಟ್ ಸಿಟಿಯಲ್ಲಿ। ಆಲ್ರೆಡಿ ನಾವು ಡಿಫೆನ್ಸ್ ಅಥಾರಿಟೀಸ್ಗೆ ಬರ್ತಿದ್ದೀವಿ, 2 ಇಯರ್ಸ್ ಆಯಿತು, ವಿ ಆರ್ ವೇಟಿಂಗ್ ಫಾರ್ ಕ್ಲಿಯರೆನ್ಸ್ NOC ಫ್ರಮ್ ದೆಮ್। ಫಸ್ಟು ಪ್ರಪೋಸಲ್ಲು ಇಲ್ಲಿ ನಮ್ಮ ಬೆಳಗಾವಿ ಡಿಫೆನ್ಸ್ ಆಫೀಸಿಂದ ಬ್ಯಾಂಗ್ಳೂರ್ಗೆ ಹೋಯಿತು, ಬ್ಯಾಂಗ್ಳೂರಿಂದ ಪೂನಾಗೆ ಹೋಯಿತು, ಪೂನಾಯಿಂದ ಡೆಲ್ಲಿಗೆ ಹೋಯಿತು। ಆಮೇಲೆ ಡೆಲ್ಲಿಯಲ್ಲಿ ಏನು ಹೇಳಿದ್ರು, ಆ ಥರ ಕಳಿಸೋಕ್ಕಾಗಲ್ಲ. ನಿಮ್ಮ ಗೌರ್ಮೆಂಟಿಂದ ನಮಗೆ ಡಿಫೆನ್ಸ್ ಮಿನಿಸ್ಟ್ರಿ ಕಳಿಸ್ಬೇಕಂತ ಹೇಳಿದ್ರು. ನಾವೆಲ್ಲ ಅಲ್ಲಿ ಹೋದ್ಮೇಲೆ ಆ ಪ್ರಪೋಸಲು ನಮ್ಮಿಂದ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿದೆ. ನಾವು ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನವ್ರಿಗೂ ಮಾತಾಡಿದ್ದೀವಿ, ಯಾಕಂದರೆ ಏನು ನಮ್ಮ ಪ್ರಾಜೆಕ್ಟ್ಸ್ ಡೆಲ್ಲಿಯಲ್ಲಿ ಪೆಂಡಿಂಗ್ ಇದ್ರೂ ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನ ಫಾಲೋ ಅಪ್ ಮಾಡ್ತಾರೆ. ನಮ್ಮ ಬೆಳಗಾವಿ ಡಿ ಸಿ ಇದ್ದರು ಅವರು ನೆಲೆಮಿತಾ ಸಾಹೇಬರು, ನೆಲೆಮಿತಾ ಅವ್ರೀಗ ರೆಸಿಡೆಂಟ್ ಕಮಿಷನರ್ ಅವ್ರಿಗೆ ಹೇಳಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದು ಕ್ಲಿಯರೆನ್ಸ್ ಸಿಕ್ಕಿದ ತಕ್ಷಣ ಪೋರ್ಟ್ ಆ್ಯಂಡ್ ಮೋಡ್ ಪ್ರಾಜೆಕ್ಟು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಕಾನ್ಸೆಪ್ಟ್ ಸ್ಟೇಜಲ್ಲಿ ಒಂದು ಪೆಂಡಿಂಗ್ ಇರೋದು 17 ಕೋಟಿ ಏನಂದರೆ, ಫಸ್ಟ್ ಫೇಸ್ ನಾವು ಏನು ಕಂಪ್ಯೂಟ್ರೇಷನ್ ಮಾಡ್ತೀವಿ, ಈ ಕಂಪ್ಯೂಟ್ರೇಷನ್ ಎಲ್ಲ ಆದಮೇಲೆ ಸೆಕೆಂಡ್ ಫೇಸು ಅದಕ್ಕೆ ಇಂಪ್ರೂವ್ಮೆಂಟ್ ಏನೇನು ಮಾಡಬೇಕು, ಇನ್ನು ಯಾವುದಾದ್ರು ಸೇರಿಸ್ಬೇಕು ಅನ್ನೋದಕ್ಕೆ ಅದು 17 ಕೋಟಿ ಉಳ್ಕೊಂಡಿದೆ. ಅದೇ ಪ್ರಕಾರ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿರೋದು ಸಣ್ಣ ಪುಟ್ಟ ಪ್ರಾಜೆಕ್ಟು 4 ಕೋಟಿ 53 ಲಕ್ಷ ಕಂಪ್ಲೀಟ್ ಆಗಿದೆ. 3 ತಿಂಗಳಲ್ಲಿ ನಾವು 16 ಕಾಮಗಾರಿಗಳಲ್ಲಿ ಪೂರ್ಣಗೊಳಿಸೋಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ವಿಚ್ ಈಸ್ ವರ್ತ್ ಅಬೌಟ್ 78 ಕ್ರೋರ್ಸ್. ನೆಕ್ಸ್ಟ್ ಮುಂದಿನ 6 ತಿಂಗಳಲ್ಲಿ ಆ 3 ತಿಂಗಳದ್ದು ಬಿಟ್ಟು ನೆಕ್ಸ್ಟ್ 3 ತಿಂಗಳಲ್ಲಿ 226 ಕೋಟಿ ಖರ್ಚು ಮಾಡಬೇಕಂತ ಇದ್ದೀವಿ. 6 ಕಾಮಗಾರಿಗಳು, ಇದರಲ್ಲಿ ಮೇಜರ್ ರೋಡ್ಸ್ ಇದೆ. 32 ಕಿಲೋಮೀಟರ್ಸ್ ಆಗುತ್ತಲ್ಲ, ನಮ್ಮದು ಇಂಟರ್ನಲ್ ರೋಡ್ಸ್ ಏನಿದೆ, ಇವಾಗ ಕಾಂಗ್ರೆಸ್ ರೋಡ್ ನೋಡಿದ್ದೀರಾ ತಾವು, ಶುಕ್ರಾರ್ಪೇಟ್ ನೋಡಿರ್ತೀರಾ, ಅದೇ ಥರ ಬೇರೆ ರೋಡ್ಸು, ಈವನ್ ರಾಣಿ ಚೆನ್ನಮ್ಮ ಸರ್ಕಲ್ ಟು ಸಂಗೊಳ್ಳಿ ರಾಯಣ್ಣ ರೋಡ್ ಟು ಬಸ್ ಸ್ಟೇಷನ್, ಆಮೇಲೆ ಕೆಎಲ್ಇ ಹಾಸ್ಪಿಟಲ್ ರೋಡು, ಎಲ್ಲ ರೋಡುಗಳು ಕಾಂಕ್ರೀಟ್ ಮಾಡ್ತಾಯಿದ್ದೀವಿ. ಈ ಕಾಂಕ್ರೀಟ್ ಮಾಡೋದ್ರಿಂದ ಬೆಳಗಾವಿ ನಗರಕ್ಕೆ ಸ್ಪೆಷಲಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕಾಂಕ್ರೀಟ್ ರೋಡ್ಸೇ ಬೇಕು. ಅದಕ್ಕೆ ನಾವು ಒಂದು ಆಸ್ಫಾಲ್ಟ್ ರೋಡ್ ತೊಗೊಂಡಿಲ್ಲ. ಒಟ್ಟು 32 ಕಿಲೋಮೀಟರ್ ಇಂಟರ್ನಲ್ ರೋಡ್ಸ್ ನಮ್ಮ ಸಿಟಿಯಲ್ಲಿ ಕೋರ್ ಏರಿಯಾದಲ್ಲಿ ಕಾಂಕ್ರೀಟ್ ಆಗುತ್ತೆ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದು 1.5 ಇಯರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಸ್ಟೇಜ್ ಹೇಳ್ತಾ ಇರೋದು. ಆಲ್ರೆಡಿ ಭಾಳ ಕಡೆ ವರ್ಕ್ ಸ್ಟಾರ್ಟ್ ಆಗಿದೆ. 1 ವರ್ಷ ಕಾಂಕ್ರೀಟ್ ರೋಡ್ ಮಾಡೋಕ್ಕೆ ಟೈಮ್ ಇದೆ. ಕಾಂಕ್ರೀಟ್ ರೋಡ್ ಅಂದರೆ ಕಾಂಕ್ರೀಟ್ ರೋಡ್ ಬರುತ್ತೆ, ಡ್ರೈನ್ ಬರುತ್ತೆ, ಫುಟ್ಪಾತ್ ಬರುತ್ತೆ. ಕಾಂಕ್ರೀಟ್ ಡ್ರೈನ್ ಆ್ಯಂಡ್ ಫುಟ್ಪಾತ್. ನಾವು ಕಾಂಟ್ರಾಕ್ಟರ್ಸ್ ಎಲ್ಲ ಮಾತಾಡಿ ಈಗ ಏನು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀವಿ. ಕಾಂಗ್ರೆಸ್ ರೋಡು ಅಷ್ಟೇ 6 ಮಂತ್ಸಲ್ಲಿ ಕ್ಲೋಸ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿದ್ದೀವಿ. ದೇವರು ಒಪ್ಕೊಂಡಿದ್ದಾರೆ ಮಾಡ್ತೀವಿ ಅಂತ. ಶುಕ್ರಾರ್ಪೇಟ್ ರೋಡಲ್ಲಿ ಅದು ನಡೀತಾ ಇದೆ. ದಟ್ ವಿಲ್ ಆಲ್ಸೋ ಬಿ ಕಂಪ್ಲೀಟೆಡ್ ಇನ್ 6 ಮಂತ್ಸ್. ಬೇರೆ ರೋಡ್ಸು 6 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. CBT ಬಸ್ ಸ್ಟ್ಯಾಂಡ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದೇ ಪ್ರಕಾರ ಒಂಟಮೂರಿಯಲ್ಲಿ 30 ಬೆಡೆಡ್ ಮೆಟ್ರಿನರಿ ಹಾಸ್ಪಿಟಲು ಕಟ್ತಾ ಇದ್ದೀವಿ. ಅದು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಕಲಾಮಂದಿರದಲ್ಲೂ ಒಂದು ವರ್ಕ್ ಸ್ಟಾರ್ಟ್ ಆಗಿದೆ. ಈ ಥರ ಎಲ್ಲ ವರ್ಕ್ ಸ್ಟಾರ್ಟ್ ಆಗಿದೆ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಇದು 1.5 ಇಯರ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿ 1000 ಕೋಟಿ ಖರ್ಚು ಮಾಡಬೇಕಂತ. ಎಲ್ಲರದ್ದು ಸಹಕಾರ, ಜನ ಸಹಕಾರನೂ ಇದ್ದರೆ ಇದೆಲ್ಲ ನಾವು ಮುಗಿಸ್ತೀವಿ. स्मार्ट सिटी योजनेअंतर्गत योजलेली कामे ही अशा प्रकारे आहेत. पूर्ण झालेली कामे 4.53 करोड रुपये, चालू कामे 33,568.9 करोड रुपये, कंत्राटी कामे 29,232.2 करोड रुपये. संपूर्ण योजना माहिती 11,173.77 करोड रुपये. नियोजित कामे 17.8 करोड रुपये. पण विचार करण्यासारखी गोष्ट म्हणजे जी कामे या 4 वर्ष आधी पूर्ण झाली पाहिजे होती, ती कामे या 3 महिन्यात होणे कसे काय शक्य आहे, असा प्रश्न जनतेतून उद्भवत आहे. या सर्व गोष्टींचा विचार केला असता स्मार्ट सिटी संबंधित अधिकारी लोकांना मूर्ख बनवून त्यांची दिशाभूल करण्याचा प्रयत्न करत आहेत. तसेच कमांडंट कंट्रोल सेंटरची निर्मिती करण्यासाठी संबंधित अधिकाऱ्यांकडून स्मार्ट सिटी योजनेअंतर्गत 18.1 करोड रुपये रक्कम घेण्यात आली असल्याचे अधिकाऱ्यांकडून सांगण्यात आले आहे. पण 45 करोड रुपये अनुदान त्यासाठी सरकारकडून देण्यात आले आहे. मग बाकी पैसे कुठे गेले हा खळबळीचा मुद्दा आहे. बेळगावचे सचिव सतीश जारकिहोळी, उत्तर मतक्षेत्राचे आमदार अनिल बेलके, दक्षिणचे आमदार अभय पाटील हे या स्मार्ट सिटी अंतर्गत जी कामे आहेत यांच्याकडे दुर्लक्ष करून रस्ते दुरुस्ती करण्यामागे लागले आहेत.